ಎಲ್ಲ ಬಂದರು ಸರ್, ಎಲ್ಲ ಬಂದರು, ಎಲ್ಲ ಬಂದರು, ಹೋಗ್ಬಿಟ್ರು ಹೋಗ್ಬಿಡ್ರು. ಒಂದು ಜೇಕಬ್ ಮುರುಗಿಸ್ಬಂದು ನನ್ನ ಕಾಲು ತಗೊಂಡ್ರು, ಸಾರ್ ವಿಷಯ ಎಲ್ಲೂ ರಿವೀಲ್ ಮಾಡಬೇಡಿ, ಎಲ್ಲೂ ರಿವೀಲ್ ಮಾಡಿ. ಹಿಂಗೆ ತಿರ್ಬಿಟ್ಟು ಕೈ ಮುಗಿತಾವ್ರು ಸರ್ ನಮಗೆ, ಪ್ರಾಮಿಸ್ ಮಾಡಿ ಯಾರಿಗೂ ಹೇಳಲ್ಲ ಅಂತ, ಪ್ರಾಮಿಸ್ ಮಾಡಿ ಯಾರಿಗೂ ಹೇಳಲ್ಲ ಅಂತ ಅಂತವ್ರೆ ಸರ್. ಐ ಲವ್ ಯು. ನನ್ನ ಹೆಸರು ಭಾಗೀರಥಿ ಅಂತ, ಇವರ ಶ್ರೀಮತಿ ಅತ್ತೆ ಮಗನೇ ಅವರು. ಹಾಗೆ ನಾವು ಬರ್ತಾ ಇದ್ವಿ ಮೈಸೂರಿಗೆ, ರಜಕ್ಕೆಲ್ಲ ಬರ್ತಾ ಇದ್ವಿ. ಅತ್ತೆ ಅಂತ ಇವರು ದೊಡ್ಡವರು, ತುಂಬ ದೂರದಲ್ಲಿ ಇದ್ದವರು ಇವರೇ, ಇವ್ರ ತಾಯಿನೇ. ಹಾಗಾಗಿ ನಾವೆಲ್ಲ ಸಿಗ್ತಾ ಇದ್ದಿದ್ದು ಅಜ್ಜಿ ತಾತ ಅಂತ ಊರು ಯಾವುದು ಇಲ್ವಲ್ಲ ನಮಗೆ, ಸೊ ಮೈಸೂರಿಗೆ ಅಂತ ಬರ್ತಾ ಇದ್ವಿ ನಾವು. ಆಗ ನಮ್ಮ ಅತ್ತೆ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ಆವಾಗ ಇವರನ್ನೆಲ್ಲ ಮದುವೆ ಆಗ್ತೀವಿ ಅದೆಲ್ಲ ಏನು ಅಪೇಕ್ಷೆ ಇರಲಿಲ್ಲ, ಅಂದ್ಕೊಂಡು ಇರಲಿಲ್ಲ. ಸಾಧಾರಣವಾಗಿ ನಾವು ಬಂದು ಹೋಗಿ ಮಾಡ್ತಾ ಇದ್ವಿ. ಆಮೇಲೆ ಒಂದು ದಿವಸ ಹೀಗೆ ಬಂದಾಗ ನಾನು ತುಂಬ ಒಂದೆರಡು ವರ್ಷ ಬಂದಿರಲಿಲ್ಲ ಆವಾಗ, ಏನೋ ಸ್ವಲ್ಪ ಮನೆಯದು ಕಥೆಯಾಗಿ. ಹಾಗಾಗಿ ಆಮೇಲೆ ಒಂದು ಎರಡು ಮೂರು ವರ್ಷ ಬಿಟ್ಟು ನಾನು ಬಂದಮೇಲೆ ಆವಾಗ ಇವರು ನನ್ನನ್ನು ನೋಡಿ ಇಷ್ಟಪಟ್ಟರು. ಅರಮನೆ ಗೃಹಪ್ರವೇಶ ಇಲ್ಲ, ಮೊದಲು ಬಂದಾಗ ಇಷ್ಟಪಟ್ಟರು. ಆವಾಗ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಇನ್ನೊಬ್ಬ ಅತ್ತೆ ಮಗಳಿಗೆ ಹೇಳಿದರು, ನನಗೆ ಹೇಳಿಲ್ಲ ಅವರು. ಆಮೇಲೆ ಅವಳು ನನಗೆ ಬೆಂಗಳೂರಿಗೆ ಹೋದ್ಮೇಲೆ ಹೇಳಿದ್ಲು. ಸರಿ, ನಾನು ಸುಮ್ಮನಾಗ್ಬಿಟ್ಟೆ, ಯಾಕೆ ನಮಗೆ ಎಟಕದ ಹಣ್ಣು ಇಷ್ಟಪಡಬಾರ್ದು, ನಾವು ಬಡವರು. ಬಟ್ ಆವಾಗಲಿಂದನೇ ನಾವು ಅದೆಲ್ಲ ಇಷ್ಟಪಡ್ತಾ ಇರಲಿಲ್ಲ. ಬಂದರೆ ನಮ್ಮ ಅತ್ತೆ ಹೊಟ್ಟೆ ತುಂಬ ಊಟ ಹಾಕೋರು, ಚೆನ್ನಾಗಿ ನೋಡ್ಕೊಳ್ಳೋರು, ಬಟ್ಟೆ ಕೊಡಿಸೋರು, ಅಷ್ಟೇ ಪ್ರೀತಿ ನಮಗೆ. ಆಮೇಲೆ ಇವ್ರಿಗೆ ಏನು ನನ್ನ ಮೇಲೆ ತುಂಬ ಇಷ್ಟ ಆಗಿದೆ, ಸೊ ಆವಾಗ ನಾನು ಮದುವೆ ಆಗ್ತೀನಿ ಅಂತ. ನಾನು ಆವಾಗ ಬಂದಿದ್ದನಲ್ಲ ಎರಡು ಮೂರು ವರ್ಷ ಬಿಟ್ಟು, ಆವಾಗಲೇ ನೋಡ್ತಾ ಇದ್ದಾರೆ ಇವರಿಗೆ ಹುಡುಗಿಯೆಲ್ಲ. ಇವರು ಇನ್ನೊಬ್ಬರು ಅತ್ತೆ ಇದ್ದರು, ರತ್ನ ಅತ್ತೆ ಅಂತೆ. ಅವರು ಒಂದು ಹೆಣ್ಣು ನೋಡೋಕ್ಕೆ ಹೋಗಿದ್ರು ನಮ್ಮ ಅತ್ತೆ ಅವರು ಎಲ್ಲ ಸೇರಿ. ಆವಾಗ ನಾನು ಇದ್ದೆ ಮನೆಯಲ್ಲಿ, ಇವರು ಅಣ್ಣನ ಮಕ್ಕಳೆಲ್ಲ ಇದ್ದರು. ಸೊ ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ ಆವಾಗಲಿಂದ, ಅವ್ರಿಗೆಲ್ಲ ಮುದ್ದಾಡಿಕೊಂಡು ನಾನು ಮನೇಲಿದ್ದೆ. ಇವ್ರು ಹೋಗಿ ಬಂದರು ನನಗೇನು ಅನ್ನಿಸ್ಲಿಲ್ಲ, ಅಂದ್ಕೊಂಡೇ ಇಲ್ವಲ್ಲ ನಾನು, ಹಂಗಿರುವಾಗ ಏನು ಅನಿಸುತ್ತೆ. ಅಲ್ಲ, ಅವ್ರುಗಳನ್ನ ಹೋಗಿದ್ರು, ಇವ್ರು ಹೋಗಿಲ್ಲ ನೋಡ್ಕೊಂಬರೋಕ್ಕೆ. ಬಾರು ನೀನು, ನಾನು ಹೆಣ್ಣು ನೋಡ್ಕೊಂಡು ಬಂದಿದ್ದೀವಿ, ಈ ಥರ ನೋಡು ಅಂತ. ಇವರು ಫೋಟೋನೂ ನೋಡಲಿಲ್ಲ, ಒಪ್ಪಿಗೆನೂ ಕೊಡಲಿಲ್ಲ. ಹಾಗಾಗಿ ಅವರು ಸರಿ ಒಮ್ಮೆ ಹೇಳಿದ್ರು, ನೋಡಿ ಇವನು ಯಾವಾಗಲೂ ಹೀಗೆ ಮಾಡ್ತಾನೆ, ಒಂದು ನೋಡ್ಕೊಂಡು ಬಂದಿದ್ದೀವಿ ಬಾರೋ ಹೋಗೋಣ ಅಂತಂದರೆ ಹೀಗೆ ಮಾಡ್ತಾನೆ ಇವನು. ಹೇಳೋ ಹೋಗಲಿ, ಯಾರಾದರೂ ಇಷ್ಟಪಟ್ಟಿದ್ದೀನೋ, ಯಾವುದಾದ್ರೂ ಕೋತಿ ಜಗೆ ಇಷ್ಟಪಟ್ಟಿದ್ದೀನೋ ಅಂತ ಕೇಳಿದ್ರು. ಅದಕ್ಕೆ ಹೌದು ಇಷ್ಟಪಟ್ಟಿದ್ದೀನಿ ಅಂದರು. ಯಾವ ಕೋತಿ ಅದು, ಜಾತಿ ಕೋತಿನ, ಯಾವ ಕೋತಿ ಅದು ಅಂತಂದರು. ಆಮೇಲೆ ತುಂಬ ದಿವಸ ಆದಮೇಲೆ ಆ ಜಾತಿ ಕೋತಿ ನಾನೇ ಅಂತ ಗೊತ್ತಾಯಿತು. ಆಮೇಲೆ ಹೀಗೆ ಮಾಡಿ ಸರಿ, ಆವಾಗ ಮನೆ ಗೃಹಪ್ರವೇಶ ಆಯಿತು. ಒಂದು ಫಾರಮ್ ಹೌಸ್ ಕಟ್ಟಿದ್ರು ಇವರು. ಆವಾಗ ನಮ್ಮನ್ನೆಲ್ಲ ಕರೆದಿದ್ರು. ಅವಾಗೆಲ್ಲ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಪ್ಪಂದಿರೆಲ್ಲ ಬಂದು ಒಪ್ಪಿದ್ರು ಎಲ್ಲರೂ. ಹಾಗಾಗಿ ಒಮ್ಮೆ ಫೈನಲ್ ಮಾತಾಡೋಣ ಅಂಥೇಳಿ ಆ ಗೃಹಪ್ರವೇಶಕ್ಕೆ ಬಂದಿದ್ವಿ. ಆವಾಗೆಲ್ಲ ಮಾತಾಡಿ ಆಗೂ ನಮ್ಮ ಅತ್ತೆ ಹೇಳ್ತಾ ಇದ್ರು, ಏನು ಬೇಕು ಕೇಳು, ನಿಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ, ಏನು ಬೇಕು ಕೇಳು ಅಂತ. ಅದಕ್ಕೆ ಇವರು ಏನು ಬೇಡ ನನಗೆ, ಭಾಗ್ಯ ಒಬ್ಬಳಿದ್ರೆ ಸಾಕು ಅಂತ. ಹಾಗಾಗಿ ನಮ್ಮ ತಂದೆನೂ ಬಡ್ತನ ಇದ್ರು, ಸಾಕಷ್ಟು ಚೆನ್ನಾಗಿ ಮದುವೆ ಎಲ್ಲ ಮಾಡಿ ಚೆನ್ನಾಗಿ ಮದುವೆ ಮಾಡಿ ತೊಳಸಿದ್ದೆ ಸೋಪಾಕಿ ಅಂತ. ಸಾರಕ್ ಸಮ್ಮೇಳನ ನಂದಿವರದ ಮದುವೆ ನವೆಂಬರ್ 10 1986 ಆಯಿತು. ಅವತ್ತಿಂದ ಇದುವರೆಗೂ ಹೀಗೆ ಅನ್ಯೋನ್ಯವಾಗಿ ಖುಷಿ ಖುಷಿಯಿಂದ ಇದ್ದೀವಿ. ನಮಗೂ ಒಬ್ಬಳೇ ಮಗಳು ಅಕ್ಷತಾ ಅಂತ, ಆಮೇಲೆ ದೊಡ್ಡ ಮೊಮ್ಮಗಳು ಶರಣ್ಯ ಅಂತ, ನನ್ನ ಅಳಿಯ ಜಗದೀಪ್ ಅಂತ, ಈಗ ಅವಳಿ ಜೋಡಿ ಆಗಿದ್ದಾರೆ ರಾಶಿ ರಿಷಿಕ್ ಅಂತ. ಬರೀತಾ ಇದ್ರು ಆವಾಗಲೂ ಹಾಗೆ. ನನಗೆ ಅಷ್ಟು ಇಂಗ್ಲೀಷ್ ಮೀಡಿಯಂ ಎಲ್ಲ ಬರಲ್ಲ, ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿದ್ದು. ಹಾಗಾಗಿ ಸ್ವಲ್ಪ ಮೊದಲೇ ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡೋದು ಇಂಟ್ರೆಸ್ಟ್, ಹಾಗಾಗಿ ಸ್ವಲ್ಪ ಓದೋದು ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು. ಅದಕ್ಕೆ ಸರಿ ಅಂತ ಸ್ಕೂಲ್ ಬಿಡಿಸಿದ್ರು. ಸರಿ, ಬರೀತಾ ಇದ್ರು ಇವರು. ನನ್ನ ಫ್ರೆಂಡು ಮೀನಾ ಅಂತ ಒಬ್ಬರಿದ್ರು, ಮೀನಾ ಅಂತ, ಅವರು ಮನೆಗೆ ಬರೀತಾ ಇದ್ರು. ಇಲ್ಲ, ಕನ್ನಡದಲ್ಲೇ ಬರೀತಾ ಇದ್ರು. ಸೊ ನಾವು ಕನ್ನಡದಲ್ಲೇ ಬರೀತಾ ಇದ್ವಿ. ಈ ಪೆದ್ಗುಂಡಪ್ಪ ಎಲ್ಲ ಗೊತ್ತು, ನನ್ನ ಲೆಟ್ರು ಇವ್ರ ಅಮ್ಮಂಗೆ ತೋರಿಸಿದ್ದಾರೆ. ಅಂತ ಸೊ ಅವಾಗ ನಾ ಹೇಳಿದ್ನಲ್ಲ ಸ್ವಲ್ಪ ಮಧ್ಯದಲ್ಲಿ ಏನೇನೋ ಕಿತಾಪತಿ ಇತ್ತು ಅಂಥೇಳಿ. ಆಗ ಒಮ್ಮೆ ಬೆಂಗಳೂರಿಗೆ ಬಂದಾಗ ಅತ್ತೆ ಬಂದಿದ್ದಾರೆ ಅಂಥೇಳಿ ನಾನು ನೋಡ್ಲಿಕ್ಕೆ ಹೋದೆ ಅವ್ರಿಗೆ, ಮಾತಾಡ್ಸ್ಕೊಂಡು ಬರೋಣ ಅಂತ. ಅವಾಗ ಏನು ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಬೈದರು ನನಗೆ,
ಏನು ಏನು ಕಾಗದ ಬರೀತ್ಯಾ ನಿನಗೆ? ಕಪ್ಪು ಗೆರೆ ಮುಂದೆ ಒಂದು ಇನ್ನೊಂದು ಗೆರೆ ಎಳಿಯೋಕ್ಕೆ ಬರಲ್ಲ ನಿನಗೆ, ಅವನನ್ನು ಕಾಗದ ಬರೀತಿಯಲ್ಲ ಅಂದರು. ನನಗೆ ಅವಾಗ ತುಂಬ ಮನಸ್ಸು ತುಂಬ ನೋವಾಯಿತು. ಅಯ್ಯೋ ಎಂಥ ಮಾತಾಡಿದ್ರಲ್ವಾ, ಇವ್ರು ಮಾಡಿದ್ದು ತಪ್ಪಲ್ವಾ ಅಂಥೇಳಿ. ನನಗಿಂತ ಚೆನ್ನಾಗಿ ಓದಿದ್ದಾರೆ, ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ತುಂಬ ಬೇಜಾರಾಯಿತು. ಆದರೆ ಈಗ ಒಂದು ಗೆರೆ ಮುಂದೆ ಇನ್ನೊಂದು ಗೆರೆ ಇಲ್ಲ, 10 ಗೆರೆ ಎಳೆಯಷ್ಟು ನಾನು ಮುಂದೆ ಇದ್ದೀನಿ. ಅದೇ ಇವಾಗ ನಮ್ಮ ಅತ್ತೆ ಇರಬೇಕಾಗಿತ್ತು. ಒಮ್ಮೆ ಒಮ್ಮೆ ಹೇಳಿದ್ರು, ಏನು ನೀನು ಎಲಿಜಬೆತ್ ರಾಣಿನಾ ನೀನು ಅಂತ ಬೈದಿದ್ರು ನನಗೆ. ಅದೇ ಎಲಿಜಬೆತ್ ರಾಣಿ ಪಕ್ಕ ನನ್ನ ಅಳಿಯಂದ್ರು ನಿಲ್ಲಿಸಿ ಫೋಟೋ ಇಡಿಸಿದ್ದಾರೆ. ಏನೇ ನಾ ಹೇಳಿದ್ರು ಅದೆಲ್ಲ ಆಯ್ತು. ಮೇಡಮ್ ಟುಸ್ಸಾಡೋ ಅಂತ ಒಂದು ಮ್ಯೂಸಿಯಂ ಇದೆ ಸರ್, ಅಲ್ಲಿ ಅಮಿತಾಬ್ ಬಚ್ಚನ್ ನಿಂದ ಸಚಿನ್ ಎಲ್ಲರೂ ಇದ್ದಾರೆ. ಎಲಿಜಬೆತ್ ರಾಣಿ ಎಲ್ಲ ಇದ್ದಾರೆ, ಎಲ್ಲರೂ ಪಕ್ಕದಲ್ಲೂ ನಿಂತು ಫೋಟೋ ತೆಗೆಸ್ಕೊಂಡು ಅಲ್ವಾ. ಇದೆ ಅಲ್ವಾ ಜೀವನ ಅಂದರೆ. ಇಷ್ಟ ಆಯಿತು, ಈಗ ಸಂತೋಷವಾಗಿದ್ದೀವಿ. ಇದುವರೆಗೂ ನಮ್ಮ ತಂದೆ ತಾಯಿ ನಮ್ಮೊಟ್ಟಿಗೆ ಇದ್ದರು. ನಮ್ಮ ತಂದೆ ಬಹಳ ಸಹಕಾರ ಮಾಡ್ತಾಯಿದ್ರು ನಮಗೆ. ನಮ್ಮ ತಂದೆ ತಾಯಿ ಇವತ್ತಿಗೆ ನಾವು ಈ ಸ್ಥಿತಿಲಿ ಇದ್ದೀವಿ ಅಂದರೆ ಬೆಳೀಲಿಕ್ಕೆ ಅವರು ಬಡವರಾದ್ರೂ ಅವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹಾಗಾಗಿ ನಮ್ಮ ತಂದೆ ಓದೋಷ್ಟಲ್ಲಿ ಹೋದರು. ನಮ್ಮ ತಾಯಿ ಇದ್ದಾರೆ, ನನಗೆ ಒಬ್ಬನೇ ಅಣ್ಣ, ಅಣ್ಣ ಅತ್ತಿಗೆ ಮಕ್ಕಳೆಲ್ಲ ಬೆಂಗಳೂರಲ್ಲಿದ್ದಾರೆ. ನಿನಗೆ ರಾಮಾಯಣ ಗೊತ್ತೇನೆ? ಗೊತ್ತಿಲ್ಲ ಸುಮ್ಮನೆ. ನಿನ್ನ ಅರ್ಧ ಜೀವನ ವ್ಯರ್ಥ ಮಾಡ್ಕೊಂಡಿಲ್ಲಯಾ? ನನಗೆ ಸ್ವಲ್ಪ ಸ್ವಲ್ಪ ಇದೆಲ್ಲ ತುಂಬ ಇಷ್ಟ ನನಗೆ, ಎಲ್ಲ ಕ್ರಾಫ್ಟ್ ಎಲ್ಲ ಮಾಡೋದು. ಇದೇ ಸಮಯದಲ್ಲಿ ಮಂಡ್ಯ ರಮೇಶ್ ಅವರು ರಜಾ ಮಜಾ ಅಂತ ಶುರು ಮಾಡಿದ್ರು. ಅವ್ರಿಗೆ ಈ ಸಮಯದಲ್ಲಿ ನೆನೆಸ್ಕೊಳ್ಳೇಬೇಕು. ಆವಾಗ ಅವರು ನನ್ನ ಕರೆದ್ರು, ಭಾಗ್ಯಮ್ಮ ನೀವು ಬನ್ನಿ ನನ್ನ ಕ್ಲಾಸಲ್ಲಿ ಹೇಳ್ಕೊಡಿ ಒಂದಷ್ಟು ಮಕ್ಕಳಿಗೆ ನೀವು ಅಂತ. ಆಮೇಲೆ ಹೋದೆ ಹೋದೆ, ಹಾಗೆ ಪ್ರತಿ ವರ್ಷನೂ ನನ್ನನ್ನು ಕರಿಯೋಕ್ಕೆ ಶುರು ಮಾಡಿದ್ರು. ಸೊ ನಾನು ಒಂದು 11-12 ವರ್ಷ ಅವರು ಹೋಗಿದ್ದೀನಿ ಅವ್ರ ಕ್ಲಾಸ್ಗಳಿಗೆ. ಕ್ರಾಫ್ಟ್ ಮಾಡ್ತಾ ಇದ್ದೆ, ನಾನೇ ಟೀಚ್ ಮಾಡ್ತಾ ಇದ್ದೆ ಅಲ್ಲಿ. ನನಗೆ ಹೆಲ್ಪರ್ ಆಗಿ ಹುಡುಗರು ಬರ್ತಾ ಇದ್ರು, ಹಾಗಾಗಿ ನಾನು ಟೀಚ್ ಮಾಡ್ತಾ ಇದ್ದೆ. ಮತ್ತು ಅವರು ನಾಟಕಗಳು ಅದು ಇದು ಮಾಡುವಾಗ ನನ್ನ ಮಗಳು ಹಾಡ್ತಾ ಇದ್ಲು. ಆವಾಗ ಅವ್ರ ಜೊತೆ ಎಲ್ಲೆಲ್ಲಿ ನಾಟಕ ಮಾಡ್ತಾರೆ ಕೆಲವೊಂದು ಊರುಗಳಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಆ ದಿನಗಳೆಲ್ಲ ಮರೆಯೋಕ್ಕೆ ಆಗಲ್ಲ, ತುಂಬ ಚೆನ್ನಾಗಿ. ಹರ್ಷ ತುಂಬ ಚಿಕ್ಕವನು, ಅವನು ನಮ್ಮ ವಿಕ್ರಮ್ ಅವರೆಲ್ಲ ತುಂಬ ಸಣ್ಣ ಮಕ್ಕಳು. ಇವಳು ಹಾಡ್ತಾಳಲ್ಲ, ಯಾರವಳು? ಅನನ್ಯ ಭಟ್ಟು. ಹೌದು ಹೌದು, ಇವತ್ತು ಈ ಹಾಡು ಟ್ಯೂನ್ ಮಾಡಿ ಕಪ್ಪೆಗುಡಲ್ಲಿ ಒಂದು ಮಗು ಮನೆ ಅಂತ ನಾಟಕದ ಹೆಸರು. ನೀರಸಮಿಂದ ಬಂದಿರ್ತಾರೆ ಹುಡುಗ, ಆ ಹುಡುಗಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ ನಾಟಕದ ಹೀರೋಯಿನ್ ಮಂಡ್ಯ ರಮೇಶ್ ಮಗಳು ದಿಶ್ಯ. ಕಡ್ಪೆ ಕೂಡ ಮಳೆಯಲ್ಲಿ ಕಟ್ತಾ ಇರ್ತಾರೆ, ಅದು ಒಂದು ಹಾಡು ಬರೀತಾರೆ. ಆ ಹಾಡು ಟ್ಯೂನ್ ಮಾಡಿ ಅನನ್ಯನ ಕೇಳಿ ಹಾಡಿಸಿದ ನಾನು. ಅವಳು ಇವಾಗೂ ಹೇಳ್ಕೊತಾಳೆ ಎಲ್ಲರೂ. ಆಮೇಲೆ ಮೇಘನಾ ಅಂತೇಳಿ ಇಲ್ಲೇ ನಮ್ಮ ಜೆಪಿನಗರದಲ್ಲಿ ಇದ್ದಾರೆ, ಅವಳು ಈಗ ದೊಡ್ಡ ತೆಲುಗು ಆಕ್ಟ್ರೆಸ್. ಅವಳು ಅವರೆಲ್ಲ ಇಷ್ಟಿಷ್ಟು ಮಕ್ಕಳು. ಮದುವೆ ಮೊನ್ನೆ ಆದಾಗ ಸರ್ 6 ಚಾನಲ್ ಅವ್ರು ಬಂದಿದ್ರು ತೆಲುಗಿಂದ. ಅವಳು ಮದುವೆ ಹೋಗಿದ್ವಿ ನಾವು. ಅವಳು ನಮ್ಮ ಇವತ್ತು ತುಂಬಾ ಅವರೆಲ್ಲ ನನ್ನೊಟ್ಟಿಗೆ ಬೆಳೆದ ಮಕ್ಕಳು. ನಾನು ಎಲ್ಲರನ್ನೂ ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ಕ್ಲಾಸಸ್ ಎಲ್ಲ ಮಾಡಿ, ಅವ್ರಿಗನ್ನೇ ಅಲ್ಲದೆ ಮಂಡ್ಯ ರಮೇಶ್ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಪ್ರೀತಿಯಿಂದ ನೋಡೋದು. ಆ ಮಕ್ಕಳಿಗೆಲ್ಲ ಮದುವೆ ಆಗಿ ಮಕ್ಕಳಿದ್ದಾರೆ, ಆದ್ರೂ ಅವರೆಲ್ಲ ಎಲ್ಲರೂ ನಟನದಿಂದ ಇವಳಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ ಸರ್, ಹೆಸರು ಕೊಟ್ಟಿದ್ದಾರೆ. ನನಗೆಲ್ಲರೂ ಮದರ್ ಇಂಡಿಯಾ ಅಂತ ಕರೀತಾರೆ. ಮಧ್ಯಾಹ್ನ ಹೊತ್ತೊಂದು 15 ಜನ ಊಟ ತಗೊಂಡು ಹೋಗ್ತಾಳೆ ಇಲ್ಲಿಂದ. ಆ ಮಕ್ಕಳೆಲ್ಲ ಸುತ್ತ ಕುತ್ಕೊಂಡು ಕ್ರಾಫ್ಟ್ ಕ್ಲಾಸ್ಗೆ ಬರೋ ಪಪ್ಪ ಬೆಳಿಗ್ಗೆ ಬಂದಿರ್ತಾವೆ, ಕೆಲವು ಊಟ ತಂದಿರಲ್ಲ. ಮತ್ತು ಆ ಇನ್ಸ್ಟ್ರಕ್ಟ್ರ್ ಹುಡುಗರುಗಳು ಅವ್ರ್ಯಾರು ಊಟ ಇಲ್ಲ ತಂದಿರಲ್ಲ, ಅಲ್ಲೆಲ್ಲ ದೂರ ಅಲ್ಲೇನು ಸಿಗಲ್ಲ ಅಂತ ಒಂದು 15-20 ಜನ ಊಟ ಮಾಡಿಕೊಂಡು ತೋರಿಸ್ತೀನಿ ಇವಳು. ಚಲೋ ಮೇಲೆ ಲೂನಾ ಲೂನಾದಲ್ಲಿ ಲೂನಾದಲ್ಲಿ ನಾನು ಇವನ್ ಪುನೀತ್ ರಾಜ್ಕುಮಾರ್ಗೆ ಚಿಕನ್. ಹೌದು, ಅದರಲ್ಲೇ ಪುನೀತ್ ರಾಜ್ಕುಮಾರ್ ಹೇಳಬೇಕಾಗಿತ್ತು ಸರ್, ಹೇಳಿಲ್ಲ. ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ. ಜೇಕಬ್ ಬುರ್ಗೀಸ್ ಅಂತ ಒಬ್ರು ಡೈರೆಕ್ಟರ್ ಸರ್, ಅವರು ಸವಾರಿ ಅಂತ ಒಂದು ಸಿನಿಮಾ ಮಾಡ್ತಾರೆ, ನನ್ನ ಕರೀತಾರೆ. ಅದು 3 ದಿನ ಸಂಜಯ್ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ ಆಡಿಟೋರಿಯಮಲ್ಲಿ ಶೂಟಿಂಗು. 600-700 ಜೂನಿಯರ್ಸು, ತುಂಬ ಮಾತು 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 ಮಾತು. ಯಾಕಂದರೆ ನಾನು ಮಿನಿಸ್ಟ್ರು, ಹೀರೋ ಹೀರೋಯಿನ್ನು ಅಲ್ಲೇ ಇರ್ತಾರೆ. ಅವರ ಕಾಂಪಿಟೇಷನಲ್ಲಿ ಅದ್ರಲ್ಲಿ ಗೆದ್ದಿರ್ತಾರೆ. ಅವ್ರಿಗಿಬ್ರಿಗೂ ಚೆಕ್ ಕೊಡೋದೇನೋ ಸೀನು ಸರ್, ಅದು ತುಂಬ ದೊಡ್ಡ ದೊಡ್ಡ ಸೀನು. 3 ದಿನ ಹಾಕ್ಕೊಂಡಿದ್ರು. ನಾನು ಬೆಳಿಗ್ಗೆ ಹೋದೆ, ಇಷ್ಟು ಬೇಗ ಬೇಗ ಮೈಸೂರಿಂದ ಬಂದುಬಿಟ್ಟಿದ್ದಾರೆ, ಶುರುವೇ ಮಾಡೋಣ ಅಂತ ಶುರು ಮಾಡ್ಬಿಟ್ಟದ. ನಮ್ಮ ಪೋಷಣೆ ಎಲ್ಲ ಶುರು ಮಾಡ್ಬಿಟ್ರು. ಶುರು ಮಾಡಿದ್ರು ಸುಮ್ಮನೆ ಪಟ್ಟ 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 ಮುಗಿದೋಯ್ತು ಸರ್, ಮುಗಿದೋಯ್ತು. ಆ ಕಡೆ 9 ಗಂಟೆ ತನಕ ಶೂಟಿಂಗ್ ಹಾಕ್ಕೊಂಡು ಆ ಕಡೆ ಮುಗಿಸ್ಬಿಟ್ಟು ನಾನು 6 ಗಂಟೆಗೆ ಹೊರಟೆ. ನಾನು ಯಾರೋ ಮ್ಯಾನೇಜರ್ ಕರೆದ, ನನಗೇನು ಅವತ್ತಿನ ದುಡ್ಡು ಕೊಡಬೇಕು, ಕೊಟ್ಟರು ಹೋಗ್ತಾ ಇದ್ದೆ. ಒಂದು ಫೋನ್ ಬಂತು ಸರ್, ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೆ. ಕರೆದ್ರು, ಬನ್ನಿ ಇಲ್ಲಿ 1 ನಿಮಿಷ ಕಾಫಿ ಕುಡ್ಕೊಂಡು ಹೋಗಿದ್ದೆ ಸರ್. ಕುಡ್ದೆ, ಇಲ್ಲ ಬನ್ನಿ ನೀವು,
ವಾಪಸ್ ಹೋದೆ ಸರ್. ಜೋಬಕ್ಕೆ ಕೈ ಹಾಕ್ಬಿಟ್ಟವರು 5,000 ರೂಪಾಯಿ ಅವ್ರ ದುಡ್ಡನ್ನ ನನ್ನ ಜೋಬಲ್ಲಿ ಇಟ್ಟರು ಸರ್. ಸರ್ ಯಾಕೆ ಸರ್, ಯಾಕೆ ಸರ್, ನಂಗೆ ದುಡ್ಡು ಕೊಟ್ಟಿದ್ದಾರೆ ಸರ್, ಸರ್ 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 ಅಂದೆ. ಇಟ್ಕೊಳ್ಳಿ, 3 ದಿನದ ಕೆಲಸ ಒಂದೇ ದಿನದಲ್ಲಿ ಮಾಡಿಕೊಟ್ಟಿದ್ದೀರ, ನಂಗೆ 2 ದಿನ ದುಡ್ಡು ಉಳಿತು, ನೀವು ಹೋಗಿದ್ದು ಬನ್ನಿ ಅಂತ ಕಳ್ಸಿಕೊಟ್ಬಿಟ್ಟು ಸವಾರಿ 2 ಕರೆದ್ರು ಸರ್. ಮತ್ತೆ ಜೇಕಬರ್ಗಿಸ್ ಸರ್. ಆಮೇಲೆ ಇನ್ನೊಂದು ದಿನ ಮೈಸೂರಲ್ಲಿ ಪೃಥ್ವಿ ಅಂತ ಮಾಡ್ತಾಯಿದ್ದೀವಿ ಬನ್ನಿ ಅಂತಂದರು. ಹೋದೆ ಸರ್, ಇನ್ಸ್ಪೆಕ್ಟರ್ ಡ್ರೆಸ್ ಕೊಟ್ಟರು ಅಲ್ಲಿ. ಆಮೇಲೆ ಜೇಕಬರ್ಗಿಸ್ ನೋಡ್ಬಿಟ್ಟು, ಏ ಜಾದವ್ ಸರ್ ಬೇಡ 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 ಅಂದ್ಬಿಟ್ರು. ಆಮೇಲೆ ನಂಗೆ ಬೇಜಾರಾಗೋಯ್ತು, ಅಷ್ಟು ಕ್ಯಾರೆಕ್ಟರ್ ಮಾಡಿಸಿದ್ರು ನನಗೆ ಕರೆದು ಹಿಂಗೆ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ಬಂದುಬಿಟ್ಟೆ ಸರ್ ಮೌಂಟೆಡ್ ಪೊಲೀಸಲ್ಲಿ. ಬಂದುಬಿಟ್ಟೆ ಬಂದುಬಿಟ್ಟೆ ಆಮೇಲೆ 3 ಗಂಟೆಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಸರ್? ಅಲ್ಲಿ ಏನೂ ಇಲ್ಲ ಅಂದ್ರಲ್ಲ ಸರ್, ಬಂದುಬಿಟ್ಟೆ ಸರ್ ಅದಕ್ಕೆ. ಏ ಬನ್ನಿ ಸರ್ ಇಲ್ಲಿ ನೀವು ಅಂತಂದರು. ಕಾರ್ ಓಡಿಸ್ತೀರಾ ಅಂದರು. ಓಡಿಸ್ತೀನಿ ಸರ್, ಅಂಬಾಸಿಡರ್ ಕಾರ್ ಓಡಿಸ್ತೀನಿ ಸರ್, ಅದು ಓಡಿಸಿ ಒಂದ್ಸಲ ಅಂತಂದರು. ರಾಜ್ಕುಮಾರ್ ಮನೆ ಕಾರ್ ಅದು, ಅಣ್ಣವ್ರ ಮನೆಯದೇ ಕಾರ್ ಅದು. ಇಲ್ಲೊಬ್ಬರು ಡ್ರೈವರು ರಾಜು ಅಂತ ತೊಗೊಂಡಿದ್ರು ಅದನ್ನು ಮೈಸೂರಲ್ಲಿ. ಪುನೀತ್ ರಾಜ್ಕುಮಾರ್ ಈ ಸಿನಿಮಾದಲ್ಲಿ ಓಡಿಸ್ತಾರೆ ಅಂದಿದ್ದಕ್ಕೆ ಅದಕ್ಕೆ ಎ ಸಿ ಹಾಕ್ಸಿದ್ರು ಆ ಕಾರ್ಗೆ. ಆಮೇಲೆ ಒಂದು ಡ್ರೈವರ್ ಪಾತ್ರ ಇದೆ ಮಾಡ್ತೀರಾ ಅಂದರು. ಏ ಮಾಡ್ತೀನಿ ಸರ್, ತುಂಬ ದಿನ ಬರುತ್ತೆ, ಬರಲಿ ಸರ್ ಮಾಡ್ತೀನಿ ಸರ್ ಅಂದೆ. ಆ ಕರೆದು ನನಗೆ ಪಾತ್ರ ಕೊಟ್ಟರು. ಅವರು ಪುನೀತ್ಗೆ ನಾನು 45 ದಿನ ಅವ್ರ ಜೊತೆ ಶೂಟಿಂಗ್ ಮಾಡೀನಿ ಸರ್, ಡ್ರೈವರು ನಾನು, ಅದರಲ್ಲಿ ನಾರಾಯಣಪ್ಪ ಅಂತ ಒಬ್ಬ ಡ್ರೈವರ್ ಕ್ಯಾರೆಕ್ಟ್ರು. ಆ ಒಂದು ದಿನ ಏನಾಗೋಯ್ತು, ಆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಮಿಷನ್ ಬಂಗ್ಲೋ ಅಂತ ಇದೆ ಸರ್, ಅದು ಫಾದರ್ ಮದರ್ ಅಂತ ಅಲ್ಲೊಂದು ಚರ್ಚ್ ಇದೆ. ಅಲ್ಲಿ ಅನಾಥ ಮಕ್ಕಳು, ಆರ್ಫನ್ಸ್ ಮಕ್ಕಳನ್ನೆಲ್ಲ ಇಟ್ಕೊಂಡಿದ್ರು ಅಲ್ಲಿ 30 ಮಕ್ಕಳಿದ್ರು. ಒಂದಿನ ನಾನೇ ಕೊಡಿಸ್ತಿದ್ದೆ ಅವ್ರಿಗೆ, ಇದು ಚೆನ್ನಾಗಿದೆ ಸರ್ ಡಿ ಸಿ ಮನೆ ಮಾಡೋಕ್ಕೆ ಅಂತ. ಜೇಕಬ್ ವರ್ಗೀಸ್ ಕರ್ಕೊಂಡೋಗಿ ತೋರಿಸ್ದೆ, ಇಲ್ಲೇ ಮಾಡೋಣ ಅಂದರು. ಶೂಟಿಂಗ್ ಶುರುವಾಗ 3ನೇ ದಿನಕ್ಕೆ ಆ ಫಾದರ್ ಮದರ್ ಬಂದರು ಸರ್. ಜಾಧವ್ ಸರ್, ನಾನು ಪುನೀತ್ ರಾಜ್ಕುಮಾರ್ ಹತ್ರ ಮಾತಾಡಬೇಕಲ್ಲ ಅಂದರು. ಏನು ವಿಷಯ ಅಂದೆ. ಹಿಂಗೆ 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 ಅಂದರು. ಅಯ್ಯಯ್ಯೋ, ಒಂದು ಕೆಲಸ ಮಾಡಿ, ಈಗ ಬೆಳಿಗ್ಗೆನೆ ತಿಂಡಿ ತಿನ್ಕೊಂಡು ಶೂಟಿಂಗ್ ಹೋಗ್ಬಿಟ್ರು, ನೀವು ಮಧ್ಯಾಹ್ನ ಮಕ್ಕಳಿಗೆ ಕರ್ಕೊಬನ್ನಿ, ಇಲ್ಲೇ ಇರ್ತಾರೆ, ಇಲ್ಲೇ ಊಟ ಮಾಡ್ತಾರೆ ಅವರು ಅಂತಂದೆ. ಸರ್ ಅವ್ರು ಬಂದರು ಸರ್ ಮಧ್ಯಾಹ್ನ. ನಾನು ಪುನೀತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಈ ಫಾದರ್ ಮದರ್ ನೋಡ್ಬೇಕಂತೆ ಸರ್, ನಿಮ್ಮ ಜೊತೆ ಏನೋ ಮಾತಾಡ್ಬೇಕು. ನಡೀರಿ ಜಾಧವ್ ಅಂತಂದ್ರೆ ಇಲ್ಲಿ ನೋಡೋ, ಎಲ್ಲೇ ಇದ್ದರು, ಇಲ್ಲೇ ಅವರೇ ಸರ್ ಅಂತಂದೆ. ಏನು ಅಂತಂದು, ಸರ್ ಇದು ಒಂದು ಕ್ರಿಶ್ಚನ್ನು ಸಂಸ್ಥೆಗೆ ಸೇರಿದ್ದು, ಆರ್ಪನ್ಸ್ ಮಕ್ಕಳು ಅಂದರೆ ಅನಾಥ ಮಕ್ಕಳು ಎಲ್ಲಿರ್ತಾರೆ, ಎಲ್ಲ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳು ಇರೋದಿಲ್ಲಿ. ಇಲ್ಲಿ ನಮ್ಮ ತಾವು ಒಂದೇ ಒಂದು ಸ್ಟವು, ಒಂದೇ ಒಂದು ಸಿಲಿಂಡ್ರ್ ಇರೋದು ಸರ್. ಸಾಲಲ್ಲ ಸಾಲ ಅಡುಗೆ ಮಾಡೋಕ್ಕೆ ನಿನ್ನೆ ರಾತ್ರಿ 18 ಹೆಣ್ಮಕ್ಳು ಬಂದುಬಿಟ್ಟವ್ರೆ ಮಂಗಳೂರಿಂದ. ಇವ್ರಿಗೆ ಒಟ್ಟಿಗೆ ಸ್ಕೂಲ್ಗೆ ಪ್ರಾರ್ಥನೆಗೆಲ್ಲ ಕಳ್ಸೋಕ್ಕಾಗಲ್ಲ ಸರ್, ಏನಾದ್ರು ಮಾಡಿ ಸರ್. ಆಯ್ತು 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 ನೋಡ್ಬಿಡ್ದ. ಏನೇ ನಾವು ಇಷ್ಟೊತ್ತು ಇಷ್ಟೆಲ್ಲ ಬಿಲ್ಡಪ್ ಮಾಡಿಲ್ಲ ಹೇಳಿದ್ದೀವಿ ಸಾರ್, ಹಿಂಗೆ ಓಡ್ಬಿಟ್ರಲ್ಲ ಅಂದ್ಬಿಟ್ಟು ನಾನು ಮರ್ತುಬಿಟ್ಟೆ ಸರ್. ನಂಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್, ಪುನೀತ್ ಸರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಅದು 4ನೇ ದಿನ 3ನೇ ದಿನ ಶೂಟಿಂಗು, ಎಷ್ಟು ಫ್ರೆಂಡ್ಶಿಪ್ ಆಗಿರುತ್ತೆ ಸರ್. ಹಾನ್ ಸುಮ್ಮನೆ ಆಗ್ಬಿಟ್ಟೆ ಸರ್. ನಾನು 4 ವರೆಯಲ್ಲ ಅಲ್ಲೆಲ್ಲೋ ಆ ಕಡೆ ಈ ಕಡೆ ದೊಡ್ಡ ಬಂಗ್ಲೆ ಅದು, ನಮ್ಮ ಚಾಟ್ ಇರಲಿಲ್ವಲ್ಲ, ಓಡಾಡ್ತಾ ಇದ್ದೆ. ಯಾರೋ ಇಬ್ಬರು ಬಂದರು, ಪುನೀತ್ ಅಣ್ಣ ಕರೀತಾ ಇದ್ದೆ, ಪುನೀತ್ ಅಣ್ಣ ಕರೀತಾ ಇತ್ತು ಅಂದರು. ಹೋದೆ ಸರ್ ಅಂದೆ. ಬನ್ನಿ ಜಾಧವ್, ಕಿಚನ್ಗೆ ಹೋಗಿದ್ ಬರೋಣ ಅಂದರು. ಇವ್ರ ಕಿಚನ್ ಏನು ಗೊತ್ತು ಇಲ್ಲಿ? ನಾನು ಹೋದೆ ಸರ್ ಅವ್ರ ಜೊತೆ. ಸರ್ ನಂಬಿದ್ರೆ ನಂಬಿಬಿಟ್ರೆ ಬಿಡಿ, 2 ದೊಡ್ಡ ಸಿಲಿಂಡ್ರು, 2 ಸ್ಟವು, 35 ಮೂಟೆ ಅಕ್ಕಿ ಇತ್ತು ಸರ್ ಆಲ್ರೆಡಿ ಅಲ್ಲಿ. ಆಮೇಲೆ ಈಚೆಗೆ ಹಿಂಗೆ ತಿರುಗ್ಬಿಟ್ಟು ಕೈ ಮುಗಿತವ್ರು ಸರ್ ನಮಗೆ. ಪ್ರಾಮಿಸ್ ಮಾಡಿ, ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿ, ಯಾರಿಗೂ ಹೇಳಲ್ಲ ಅಂತ ಅಂತವ್ರೆ ಸರ್. ಆಮೇಲೆ ಸರ್ ದೊಡ್ಡ ಮನೆ ಹುಡುಗ ಶೂಟಿಂಗ್ ಇತ್ತು ಸರ್, ನನಗೆ ನಾಳೆ ಇರೋದು, ನಾಳೆನ ನಾಡಿದ್ದ ನನಗೆ ಇದರಲ್ಲಿರೋದು ಸರ್, ಒಂದು ಇದು ಏನ ಹೆಸರು, ಅಲೋಕ ಪ್ಯಾಲೇಸಲ್ಲಿ ಇರೋದು ನನ್ನ ಶೂಟಿಂಗು. ಇವತ್ತು ಮಧ್ಯಾಹ್ನ ನನಗೆ ಫೋನ್ ಬರುತ್ತೆ ಅಲ್ಲಿಂದ, ದೊಡ್ಡ ಮನೆ ಹುಡುಗ ಶೂಟಿಂಗ್ ಐತೆ ಕೋರ್ಟ್ ಹತ್ರ, ಇದು ಪೊಲೀಸ್ ಜೈಲ್ ಹತ್ರ, ಬನ್ನಿ ಜಾಧವ್ ಬನ್ನಿ ಜಾಧವ್ ಅಂದ. ನನಗೆ ಇವರು ಈ ಪ್ರಭಾಕರಣಂದು ಇವೆಲ್ಲ ಕೆಲಸ ಪ್ರಭಾಕರಣಂದು. ಪುನೀತದ್ದು ಎಲ್ಲಿ ಶೂಟಿಂಗ್ ನಡೀಲಿ, ಒಂದು 20 ಜನಕ್ಕೆ ಆಗೋಷ್ಟು ನಾನ್ ವೆಜ್ಜು ಸರ್, ಚಿಕನ್ನು ಮಟನ್ನು ಕೈಮಾ ಇವ್ರ ಮನೆಯಿಂದ, ಈ ಪ್ರಭಾಕರ್ ಮನೆಯಿಂದ ಪ್ರತಿ ಸಲ ಸರ್. ಅಣ್ಣವ್ರ ಕಾಲದಿಂದಲೂ ಇವ್ರ ಮನೆಯವರೆಲ್ಲ ಒಂಥರ ಹಿಂಗೇನೆ ಸರ್ ಸೇವೆ. ಏನ್ರಿ ನಾರಾಯಣಪ್ಪ, ಇಲ್ಲಿ ಯಾರು ಕೆಲಸ ಮಾಡತಾರನೇ ಕಾಣಲ್ಲ ಸರ್. ಇಲ್ಲಿ ಮಳೆ ಬರಲ್ಲ, ಬಂದ್ರು ಯಾವ ರೈತರು ಬೆಳೆ ಬೆಳೆಯಕ್ಕೆ ಹೋಗಲ್ಲ. ಅವ್ರ ಅಣ್ಣವ್ರ ಫ್ಯಾಮಿಲಿ ಯಾರು, ರಾಘಣನ್ ಸಿನಿಮಾ ಬರಲಿ, ಶಿವಣ್ಣನ್ ಸಿನಿಮಾ ಬರಲಿ, ಪುನೀತಣ್ಣನ ಸಿನಿಮಾ ಬರಲಿ, ಇವ್ರ ಮನೆಯಿಂದ ಊಟ ಸರ್. ಇವ್ರ ಅವತ್ತು ಊಟ ತಂದವರಲ್ಲಿ, ಅಲ್ಲಿ ಊಟ ತಂದವರೇ. ನಾನು ಹೋಗಲಿಲ್ಲ ಊಟದ ಟೈಮ್ಗೆ, ಮಧ್ಯಾಹ್ನ ಎಲ್ಲ ಹೋದೆ. ಇವರು ಪುನೀತಣ್ಣ ಎಲ್ಲ ಕೇಳಿದೆ, ಅಲ್ಲಿ ಜೈಲರ್ ಚೇಂಬರಲ್ಲಿ ಕೂತಿದ್ರು ಸರ್.
ನಾನು ಹೋದೆ ಸರ್, ಇವ್ರು ಯಾರಿಗೂ ಕಾಣಿಸ್ಕೊಂಡಿಲ್ಲ, ನಾನು ಯಾರಿಗೂ ಕಾಣಿಸ್ಕೊಂಡಿಲ್ಲ, ನಂಗೆ ನಾಡಿ ಶೂಟಿಂಗ್ ಐತಲ್ಲ. ಹೋದ ಜೈಲರ್ ವಿವರಿಸ್ತಾವ್ರೆ ಸರ್, ಮೈಸೂರು ಜೈಲು ತುಂಬ ಚಿಕ್ಕದು ಸರ್, 700-750 ಜನದ ಕೆಪಾಸಿಟಿ, 1300 ಜನ ಅವರೆ ಸರ್, ಭಾಳ ತೊಂದರೆ ಆಯ್ತಾ ಇದೆ ಸರ್. ಇಲ್ಲಿ ಒಂದು 25-35 ಜನ ಕೈದಿಯವರೆ, ನಾಳೆ ಬಿಟ್ಬಿಡ್ಬೋದು ನಾವು. ಆದರೆ ಒಬ್ಬ 250 ರೂಪಾಯಿ ಕೊಡಬೇಕು, ಒಬ್ಬ 350 ರೂಪಾಯಿ ಕೊಡಬೇಕು, ಒಬ್ಬ 800 ರೂಪಾಯಿ ಕೊಡಬೇಕು. ಇವ್ರಿಗೆ ಯಾರೂ ನೋಡೋಕ್ಕೆ ಬರಲ್ಲ ಸರ್. ಇವರೆಲ್ಲೂ ಇಲ್ಲಿ ಕೆಲಸ ಮಾಡಿದ್ರು ಅದು ಅದು ಫೀಸ್ ಅಷ್ಟು ತುಂಬ ಫೈನ್ ಕಟ್ಟಕ್ಕೆ ಆಯ್ತಾ ಇಲ್ಲ. ನೀವೇನಾದರೂ ಮಾಡಿದ್ರೆ ಒಂದು 35 ಜನನ ಬಿಟ್ಬಿಡೋದು. ಇವರು ಇದ್ರು ಸರ್, ನಾನು ಹಿಂದೆ ಇದ್ದೀನಿ, ಗುಂಪು ಒಂದು ಗುಂಪಿತ್ತು. ತಕ್ಷಣ ಅವ್ರ ಅಸಿಸ್ಟೆಂಟ್ ಕರೆದ್ರು ಸರ್, ಚೆಕ್ ತೊಗೊಂಬನಿ, 10 ಟೋಟಲ್ ಮಾಡಿ ಸರ್, ಎಷ್ಟಾಗುತ್ತೆ? ಅಲ್ಲೇ ಸೈನ್ ಮಾಡಿಕೊಟ್ರು ಸರ್. 3 ದಿನ ಆದಮೇಲೆ 35 ಜನನ ರಿಲೀಸ್. ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೋಡಿ ಸಾಗೋ ಸಂಜೆ ಮಧುರ ಸುಮಧುರ. ನಾನು ದೊಡ್ಡಮನೆ ಹುಡುಗ ಶೂಟಿಂಗ್ ಹೋದೆ, ನಂದು ರವಿಶಂಕರ್ ಸಾರ್ದೆಲ್ಲ ಕಾಂಬಿನೇಷನ್ ಇತ್ತು, ಪುನೀತ್ ಅಣ್ಣ ಸಿಗಲಿಲ್ಲ ಸರ್ ನಂಗಲ್ಲಿ ಇಲ್ಲ. ಆಮೇಲೆ ಅಲ್ಲೂ ಪ್ರಾಮಿಸ್ ತೊಗೊಂಡ್ರು ಸರ್, ಇಲ್ಲಿ ಇಲ್ಲಿರೋರು ಯಾರು ಯಾರಿಗೂ ಈ ವಿಷಯ ಹೇಳ್ಬೇಕು. ಕೈ ಮುಗಿದು ಬಿಡೋರು ಸರ್, ಅವರು ಕೈ ಮುಗಿದು ಬಿಡೋರು, ಭಾಷೆ ತೊಗೊಂಬಿಡೋರು ಸರ್. ಅವ್ರು ಸಾಯೋ ತನಕ ಅಣ್ಣನೂ ಎಲ್ಲೂ ಹೇಳಿರಲಿಲ್ಲ, ಅಣ್ಣನೂ ಸತ್ಮೇಲೆ ಹೇಳಿದ್ರು ಪ್ರಭಾಕರ್ ಅಣ್ಣ, ಅವ್ರು ಅವ್ರನ್ನ ಚಾನಲ್ಗೆ ಹೇಳಿದ್ದಾರೆ ಈ ವಿಷಯನ, ನಾನು ಈ ಒಂದು ಚಾನಲ್ಗೆ ಹೇಳಿದ್ದೀನಿ ಈ ವಿಷಯನ, ಅವ್ರು ಸತ್ಮೇಲೆ ಹೇಳಿ ಸರ್. ನಾವು ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಇನ್ನೊಂದು ಇನ್ನೂ ತುಂಬ ಒಂದು ಸೀರಿಯಸ್ ವಿಷಯ ಸರ್ ಅವ್ರದ್ದು. ಬಳ್ಳಾರಿಲಿ ಇದು ಹೈದ್ರಾಬಾದ್ ವೈಸಾಕಲ್ಲಿ ಮೈನ್ಸಲ್ಲಿ ಶೂಟಿಂಗ್ ಸರ್, ನಾನೇ ಡ್ರೈವರು. ಅವರು ರೂಮಿಂದ ಬಂದರು ಭಾನುವಾರ, ಲಕ್ಷಾಂತರ ಲಾರಿಗಳು, ಲಕ್ಷಾಂತರ ಲಾರಿಗಳು, ಒಂದು 150 ಲಾರಿಗಳು ಬರೀ ನೀರೇ ಹೊಡಿತಾ ಇರ್ತವೆ, ನೀರು ಹೊಡಿತಾ ಇರ್ತದೆ ಅದೆಲ್ಲ ಧೂಳಿಗೆ 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 ಕೊಚ್ಚೆ ಕೊಚ್ಚೆ ಕಾರ್ಗಳು ಓಡಿಸ್ಬೇಕು ನಾವು. ಅವತ್ತೊಂದು ಭಾನುವಾರ ಅದು ಒಂದು ಕಾರ್ ಹೋದರೆ ಒಂದು ಹಿಂಗೆ ಬರೋಕ್ಕೆ ಇಷ್ಟೇ ಜಾಗ ಇರೋ ಜಾಗ. ಆ ಜಾಗದಲ್ಲಿ 3 ಕ್ಯಾಮ್ರಾ ಸರ್, ಪುನೀತ್ಸಲ್ ಹಿಂದೆ, ಪುನೀತ್ಸಲ್ ಹಿಂದೆ ಕೂತವ್ರೆ, ನಾನು ಡ್ರೈವ್ ಮಾಡ್ಕೊಂಬರ್ತೀನಿ. ಅವತ್ತು ಎಲ್ಲ ಡ್ರೈವರ್ಗಳು ಕುಡಿದ್ಬಿಟ್ಟವ್ರೆ, ಒಂದು ಲಾರಿ ಬಂದು ಇನ್ನೊಂದು ಲಾರಿ ಬಂದು ಜಾಗ ಇಲ್ಲ ಹೋಗೋಕ್ಕೆ. ಸರಿ ಅವ್ನಿಗೆ ಗೊತ್ತಿಲ್ಲ ಕಾಂಪಿಟೇಷನ್ ಪುನೀತ್ ಪಿಕ್ಚರ್ ಅಲ್ವಾ, ಒಂದು ಲಾರಿ ಹೇಳೋರೆ ಹೋಗೋದು ಇನ್ನೊಂದು ಬಂದ್ಬಿಡ್ತಾರೆ ಸರ್ ಹಿಂಗೆ, ನಾನು ಬರೋಕ್ಕೆ ಜಾಗ ಇಲ್ಲ. ಅಲ್ಲಿ ಇಳಿಸಿ ಲೆಫ್ಟ್ಗೆ ಹೊಡ್ಕೊಂಬಿಟ್ಟು ಪ್ರಪಾತ ಹಿಂಗೆ ಢಂಗ್ ಅಂತ ಒಂದು ಬಂಡೆ ಹೊಡೆದ್ಬಿಟ್ಟು ನಿಲ್ಲಿಸಿದೆ ಸರ್. ಎಲ್ಲ ಬಂದರು ಸರ್, ಎಲ್ಲ ಬಂದರು, ಎಲ್ಲ ಬಂದರು, ಹೋಗ್ಬಿಟ್ರು ಹೋಗ್ಬಿಡ್ರು. ಪುನಃ ಜೇಕಬ್ ಮುರುಗಿಸ್ ಬಂದು ನನ್ನ ಕಾಲು ಇಟ್ಕೊಂಬಿಟ್ರು ಸಾರಿ ವಿಷಯನ ಎಲ್ಲೂ ರಿವೀಲ್ ಮಾಡಬೇಡಿ, ಎಲ್ಲೂ ರಿವೀಲ್ ಮಾಡಿ. ಇದು ಮಾನಿಟ್ರು ಹಿಂದ್ಗಡೆ ಕೂತಿದ್ದು ನನ್ನ ಸ್ಟ್ಯಾಂಡ್ ಡೈರೆಕ್ಟ್ರು. ನಾವು ಕಾಲು ಹಿಂಗಿತ್ತು, ಇಬ್ಬರು ಹಿಂಗೆ ಇಳಿಯೋಕೆ ಆಯ್ತಾ ಇಲ್ಲ, ಇಬ್ಬರು ಹಿಂಗೆ ಕೂತಿದ್ದೀವಿ, ಹಿಂಗೆ ಕೂತ್ಕೊಂಡೆ ನಾವು ಮಾತಾಡ್ತಾ ಇದ್ದೀವಿ. ಆಮೇಲೆ ಬಂದು ಎಲ್ಲ ಎತ್ತಿದ್ರು ನಮಗೆ, ನಮಗೇನು ಆಗಿರಲಿಲ್ಲ, ವರ್ಕ್ಸ್ ನಿಲ್ಲಿಸಿದ್ದೆ. ಪುನೀತ್ ಸರ್ ಅಲ್ಲಿ ಮಾನಿಟ್ರು ನೋಡ್ತಾವ್ರಿ, ಅವ್ರು ಶರ್ಟ್ ಹಾಕ್ಬಿಟ್ಟು ಅಸ್ಟೆಂಟ್ ಡೈರೆಕ್ಟ್ರು ಕೂರಿಸಿದ್ರಲ್ಲಿ. ಅರೆ ಅವತ್ತು ಇದಕ್ಕೆ ಮಧ್ಯಾಹ್ನದ ತನಕ ಶೂಟಿಂಗ್ ಇಲ್ಲ, ಎಲ್ಲ ಟೆನ್ಸ್ ಆಗ್ಬಿಟ್ರು, ಎಲ್ಲರಿಗೂ ಟೆನ್ಷನ್ ಆಗೋಯ್ತು. ನಿಲ್ಲಿಸಿದ್ರು ಮಧ್ಯಾಹ್ನ ಮೇಲೆ ನಾವು ಚೂರು ಮಾಡಿ ಪ್ಯಾಕಪ್ ಹೇಳಿದ್ರು. ಅವತ್ತು ರಾತ್ರಿ ಪುನೀತ್ ಅವರು ಊಟ ಕೊಟ್ಟರು ಎಲ್ರಿಗೂ, ಎಲ್ರಿಗೂ ಊಟ ಕೊಟ್ಟರು ಪಾರ್ಟಿ. ನನಗೊಬ್ಬನಿಗೆ ಊರಾಚೆ ಒಂದು ರೂಮ್ ಹಾಕಿದ್ರು, ಪುನೀತ್ ಅವ್ರ ಅಸ್ಟೆಂಟ್ಗಳಿದ್ರು ಒಂದು ಹೋಟ್ಲಲ್ಲಿ, ಅಲ್ಲೇ ನನಗೊಂದು ರೂಮ್ ಹಾಕಿದ್ರು. ಇಲ್ಲ ಅವ್ರು ಇಲ್ವಲ್ಲ ಇಲ್ವಲ್ಲ ಇಲ್ವ, ಆ ಕರೆಸೋ ತನಕ ಅವರು ಬರಲಿಲ್ಲ ಸರ್. ಊಟನೂ ಮಾಡಿ ನನ್ನ ಕರೆಸಿ ಇನ್ಮೇಲೆ ಇಲ್ಲೇ ಇರಬೇಕಿದೆ ಹೋಟ್ಲಲ್ಲಿ ಇರಲಿ ಜಾದವ್ ಸರ್ ಅಂದ್ಬಿಟ್ಟು ಅಲ್ಲೇ ನಾನು ಆ ಕಾರ್ ತೊಗೊಂಡು ಹೊಂಟೋಗುವೆ, ಆ ಕಾರು ನಾನೇ ನಿಲ್ಸ್ಕೊಂಡ್ರು. ಅವತ್ತು ಅಷ್ಟೇ ಸರ್, ಅವರು ಅವತ್ತು ಅಲ್ಲೆಲ್ಲರೂ ಹೇಳಿದ್ದು ಮಾಡಿದ್ದು ನೋಡಿ, ಅವರು ಎಷ್ಟು ಸರಳ ಬರಲೇ ಇಲ್ಲ ಅಂದ್ಕೊಂಡು ಎಲ್ರಿಗೂ ಊಟ ಕೊಟ್ಟು. ಅವತ್ತು ತುಂಬ ಸಜ್ಜನ ಸರ್, ಸಜ್ಜನ ವ್ಯಕ್ತಿ. ನೀನೇ ರಾಜಕುಮಾರ.